ಫ್ರೆಂಡ್ಸ್, ವೆಲ್ಕಮ್ ಟು ಗೀತಾಸ್ ಅಭಿರುಚಿ. ಇವತ್ತಿನ ವಿಡಿಯೋದಲ್ಲಿ ತುಂಬ ಟೇಸ್ಟಿಯಾಗಿರುವಂಥ ಬೋಂಡಾ ಸೂಪ್ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ನಾನು ಹೇಳೋ ಟಿಪ್ಸ್ನ ಟ್ರಿಕ್ಸ್ನ ಫಾಲೋ ಮಾಡಿ, ನಾನು ಹೇಳೋ ಮೆಜರ್ಮೆಂಟ್ಸ್ನ ಫಾಲೋ ಮಾಡಿ, ಸೇಮ್ ಟು ಸೇಮ್ ನಿಮಗೆ ಹೋಟೆಲಲ್ಲಿ ಸಿಗುವಂಥ ಬೋಂಡಾ ಸೂಪ್ ಟೇಸ್ಟೇ ಬರುತ್ತೆ. ಯಾವತ್ತಾದರೂ ಸ್ವಲ್ಪ ಹೆಲ್ದಿಯಾಗಿ ತಿನ್ನಬೇಕು, ಸ್ನ್ಯಾಕ್ಸ್ ತಿನ್ನಬೇಕು ಅಂತ ಅನಿಸಿದಾಗೆ ಈ ಥರ ಮಾಡ್ಕೊತೀನಿ. ತುಂಬ ಟೇಸ್ಟಿಯಾಗೂ ಇರುತ್ತೆ, ತುಂಬ ಹೆಲ್ತಿಗೂ ಒಳ್ಳೆಯದಿದು. ಈ ವಿಡಿಯೋ ನೋಡೋಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ನಾನು ಹಾಕೋ ಎಲ್ಲ ವಿಡಿಯೋಸ್ನು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಆಗ ಯಾವ ವಿಡಿಯೋನೂ ಮಿಸ್ ಮಾಡದೆ ನೀವು ವಾಚ್ ಮಾಡ್ಬೋದು. ಈಗ ತಡ ಮಾಡೋದು ಬೇಡ, ಫಾಸ್ಟ್ ಫಾಸ್ಟಾಗಿ ಈ ಬೋಂಡಾ ಸೂಪ್ ಹೇಗೆ ಮಾಡೋದು, ಇದಕ್ಕೆ ಏನೆಲ್ಲ ಹಾಕಬೇಕು ಅಂತ ತೋರಿಸ್ತೀನಿ, ಬನ್ನಿ. ಫಸ್ಟು ಸೂಪ್ಗೆ ಏನೆಲ್ಲ ಹಾಕಬೇಕು ಅಂತ ತೋರಿಸ್ತೀನಿ. ನೋಡಿ, ನಾನು ಒಂದು ಕಪ್ಪಷ್ಟು ಹೆಸರುಬೇಳೆನ ತೊಳೆದು ರೆಡಿ ಇಟ್ಕೊಂಡಿದ್ದೀನಿ. ಈಗ ಹಸಿ ಕೊಬ್ಬರಿನ ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಸಿ ಮೆಣಸಿನ್ಕಾಯಿ ಒಂದು 4, ಬೆಳ್ಳುಳ್ಳಿ ಒಂದು ಸ್ವಲ್ಪ, ಇದೆಲ್ಲ ಮಿಕ್ಸಿಗೆ ಹಾಕೋಬೇಕು. ಚಿಕ್ಕದಾಗಿ ಹೆಚ್ಕೊಂಡಿರೋ ಈರುಳ್ಳಿ ತೊಗೊಂಡಿದ್ದೀನಿ, ಸ್ವಲ್ಪ ಅರಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ 2 ಟೊಮ್ಯಾಟೋಸ್ನ ಪೀಸಸ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಫಸ್ಟಿಗೆ ಈ ಹಸಿ ಮೆಣಸಿನ್ಕಾಯಿ, ಕೊಬ್ಬರಿ, ಬೆಳ್ಳುಳ್ಳಿ ಎಲ್ಲ ಮಿಕ್ಸಿಗೆ ಹಾಕೊತೀನಿ. ಇದೆಲ್ಲ ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕು. ಮಿಕ್ಸಿಲಿ ತಿರುಗಲಿಲ್ಲ ಅಂದರೆ ಸ್ವಲ್ಪ ನೀರು ಹಾಕ್ಕೊಂಡು ಪೇಸ್ಟ್ ಥರ ಮಾಡ್ಕೋಬೋದು. ನೋಡಿ, ಈ ಥರ ಎಲ್ಲ ಮಿಕ್ಸಿಗೆ ಹಾಕಿ ಇದ್ರ ಪಕ್ಕಕ್ಕೆ ಇಟ್ಕೊತೀನಿ. ಈಗ ಒಂದು ಕುಕ್ಕರಲ್ಲಿ ಹೆಸರುಬೇಳೆ ತೊಳ್ಕೊಂಡಿದ್ನಲ್ವ, ಆ ಹೆಸರುಬೇಳೆ ಎಲ್ಲ ಹಾಕ್ಕೊತೀನಿ. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು, ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕೋಬೇಕು. ಚಿಕ್ಕದಾಗಿ ಹಚ್ಕೊಂಡಿರೋ ಆನಿಯನ್ಸು, ಟೊಮ್ಯಾಟೋಸು, ಹಾಗೆ ಸ್ವಲ್ಪ ಅರಶಿನ ಪುಡಿ ಹಾಕೊತೀನಿ. ನಾವು ಮಿಕ್ಸಿಗೆ ಹಾಕ್ಕೊಂಡಿರೋ ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಕೊಬ್ಬರಿ ಪೇಸ್ಟ್ ಇದೆ ಅಲ್ವಾ, ಅದನ್ನು ಹಾಕೊತೀನಿ. ಇದೆಲ್ಲ ಒಂದ್ಸರಿ ಮಿಕ್ಸ್ ಮಾಡಿಕೊಂಡು ಲಿಡ್ನ ಕ್ಲೋಸ್ ಮಾಡ್ಕೊಂಬಿಟ್ಟು 2 ವಿಸಿಲ್ ಬರೋವರೆಗೂ ಸ್ಟವ್ ಮೇಲೆ ಇಟ್ಕೋಬೇಕು. ಇದು ವಿಸಿಲ್ ಬಂದು ರೆಡಿ ಆಗೋಷ್ಟರೊಳಗೆ ನಿಮಗೆ ಬೋಂಡಾಗೆ ಏನೇನು ರೆಡಿ ಮಾಡ್ಕೋಬೇಕು ಅಂತ ಹೇಳ್ತೀನಿ. ನೋಡಿ, ಈ ಉದ್ದಿನಬೇಳೆನ ನಾನು 4 ಅವರ್ಸ್ ಮುಂಚೆ ನೆನೆಸಿಟ್ಕೊಂಡಿದ್ದೆ. 1 ಕಪ್ಪಷ್ಟು ಉದ್ದಿನಬೇಳೆ ನೆನೆಸಿಟ್ಕೊಂಡಿದ್ದೀನಿ. 4 ಅವರ್ಸ್ ನೆಂದರೆ ಸ್ವಲ್ಪ ಈಸಿಯಾಗಿ ಸ್ಮೂತ್ ಆಗುತ್ತೆ ಮಿಕ್ಸಿಗೆ ಹಾಕಿದಾಗೆ. ಇವಾಗ ನೀರೆಲ್ಲ ತಗೊಂಬಿಟ್ಟು ನಾನು ಸ್ವಲ್ಪ ಸ್ವಲ್ಪ ಮಿಕ್ಸಿಗೆ ಹಾಕ್ಕೊತೀನಿ. ಎಲ್ಲ ಹಾಕಿದರೆ ಒಂದೇ ಸರಿ ಇಡಿಸಲ್ಲ, ಹಾಗಾಗಿ ಸ್ವಲ್ಪ ಬ್ಯಾಚಸ್ ಬ್ಯಾಚಸ್ ಮಾಡಿ ಹಾಕ್ಕೋಬೇಕು. ಇದಕ್ಕೆ ಜಾಸ್ತಿ ನೀರು ಹಾಕೋಬೇಡಿ, ಮಿಕ್ಸಿಗೆ ಎಷ್ಟು ತಿರುಗಬೇಕೋ ಅಷ್ಟು ಮಾತ್ರ ನೀರು ಹಾಕ್ಕೊಂಡು ಮಾಡ್ಕೋಬೇಕು. ನೋಡಿ, ಇಷ್ಟು ಗಟ್ಟಿ ಇರಬೇಕು ಹಿಟ್ಟು. ಈಗ ಇದನ್ನೆಲ್ಲ ಒಂದು ಬೌಲಿಗೆ ಹಾಕ್ಕೊತೀನಿ. ನೀವು ನೀರು ಜಾಸ್ತಿ ಹಾಕ್ಕೊಂಡ್ಬಿಟ್ರೆ ಹಿಟ್ಟು ಮತ್ತೆ ಬರ್ತಾ ಬರ್ತಾ ಇನ್ನೂ ಸ್ವಲ್ಪ ನೀರಿಗಾಗೋಗುತ್ತೆ, ಅವಾಗ ಬೋಂಡಾ ಹಾಕಬೇಕಾದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ನೋಡಿ, ನಾನು 2 ಬ್ಯಾಚಸ್ ಮಾಡಿ ಹಾಕ್ಕೊಂಡಿದ್ದೀನಿ ಮಿಕ್ಸಿಗೆ. ಇಷ್ಟು ಗಟ್ಟಿ ಇದೆ ನೋಡಿ. ಈ ಥರ ಎಲ್ಲ ಫೈನ್ ಪೇಸ್ಟ್ ಮಾಡಿ ಇಟ್ಕೋಬೇಕು. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಒಂದು 4-5 ನಿಮಿಷ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಆವಾಗ ಒಳಗಡೆ ಎಲ್ಲ ಏರ್ ಹೋಗ್ಬಿಟ್ಟು ಇನ್ನೂ ಸಾಫ್ಟಾಗಿ ಬರುತ್ತೆ. ಇದು ಮಾತ್ರ ತುಂಬ ಇಂಪಾರ್ಟೆಂಟ್ ಸ್ಟೆಪ್ ಇದು. ನೋಡಿ, ಈ ಥರ ಮಾಡ್ಕೊತಾ ಇದ್ದರೆ ಇನ್ನೂ ಫ್ಲಫಿ ಆಗ್ತಾ ಬರ್ತಾ ಇದೆ ಹಿಟ್ಟು. ನಾವು ಸ್ವಲ್ಪ ಗಟ್ಟಿಯಾಗಿ ತಗೊಂಡಿರೋದ್ರಿಂದ ಇದು ಚೆನ್ನಾಗಿ ಏರ್ ಫಾರ್ಮ್ ಆಗಿ ಚೆನ್ನಾಗಿ ಫ್ಲಫಿ ಫ್ಲಫಿ ಆಗುತ್ತೆ. ಸ್ವಲ್ಪ ಫಾಸ್ಟ್ ಫಾಸ್ಟಾಗಿ ಈ ಥರ ತಿರುಗಿಸ್ಕೊಂಡ್ರೆ ಹಿಟ್ಟು ತುಂಬ ಸ್ಮೂತಾಗಿ ಚೆನ್ನಾಗಾಗುತ್ತೆ. ನೋಡಿ, ಹಿಟ್ಟು ಎಷ್ಟು ಗಟ್ಟಿಯಾಗಿದೆ ಅಲ್ವಾ. ಈ ಥರ ಗಟ್ಟಿ ಇದ್ದರೆ ನೀವು ಫ್ರೈ ಮಾಡ್ಕೋಬೇಕಾದ್ರೆ ಜಾಸ್ತಿ ಎಣ್ಣೆ ಇಡಿಸಲ್ಲ ಇದಕ್ಕೆ. ನೋಡಿ, ನಾವು ಸ್ವಲ್ಪ ಈ ಥರ ಕೈಗೆ ತೊಗೊಂಡ್ಮೇಲೆ ಹೀಗೆ ಕೆಳಗೆ ಹಾಕ್ಕೊಂಡ್ರೆ ಅದು ಬಾಲ್ ಥರ ಹಾಗೇ ಇರಬೇಕು. ಈ ಥರ ಕನ್ಸಿಸ್ಟೆನ್ಸಿ ಬರೋವರೆಗೂ ಚೆನ್ನಾಗಿ ಕಲಸ್ಕೋಬೇಕು. ಸ್ವಲ್ಪ ಗಟ್ಟಿ ಹಾಕ್ಕೊಂಡ್ರೆ ಈ ಥರ ಬರುತ್ತೆ. ಇದನ್ನು ಒಂದು 1/2 ಗಂಟೆವರೆಗೂ ಕ್ಲೋಸ್ ಮಾಡಿ ಇಟ್ಕೊತೀನಿ. ಅಷ್ಟರೊಳಗೆ ಸೂಪಿಗೆ ಇಟ್ಕೊಂಡಿರೋ ಕುಕ್ಕರ್ ರೆಡಿ ಆಗಿದೆ ಅನ್ನೋ ಅಂತ ನೋಡ್ಕೊಂಬಿಡೋಣ. ಎಸ್, ಕುಕ್ಕರೂ ರೆಡಿ ಆಗೋಗಿದೆ. ನೋಡಿ, ಬೇಳೆ, ಟೊಮ್ಯಾಟೊ, ಈರುಳ್ಳಿ ಎಲ್ಲ ಚೆನ್ನಾಗಿ ಬೆಂದ್ಬಿಟ್ಟಿದೆ. ಈಗ ಸೂಪ್ ಹೇಗೆ ಮಾಡ್ಕೊಳ್ಳೋದೋ ತೋರಿಸ್ತೀನಿ. ಫಸ್ಟ್ ಒಂದು ಪ್ಯಾನಲ್ಲಿ 1-2 ಸ್ಪೂನಷ್ಟು ಎಣ್ಣೆ ಹಾಕ್ಕೊತಿದ್ದೀನಿ. ಸ್ವಲ್ಪ ಒಗ್ಗರಣೆ ಕಾಳು, ಸ್ವಲ್ಪ ಕರಿಬೇವು, ಹಾಗೆ ಸ್ವಲ್ಪ ಅರಶಿನ ಪುಡಿ ಹಾಕ್ಕೊತಿದ್ದೀನಿ.
ಈಗ ನಾವು ಕುಕ್ಕರಲ್ಲಿ ಬೇಯಿಸ್ಕೊಂಡಿರೋ ಬೇಳೆಯೆಲ್ಲ ಹಾಕ್ಕೊತೀನಿ. ಈ ಬೋಂಡಾ ಸೂಪು ಸ್ವಲ್ಪ ನೀರಿಗಿದ್ರೇ ಟೇಸ್ಟ್ ಚೆನ್ನಾಗಿರುತ್ತೆ. ಇದಕ್ಕೆ ಎಷ್ಟು ಹಿಡಿಸುತ್ತೋ ಅಷ್ಟು ನೀರು ಹಾಕ್ಕೋಬೇಕು. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ನೀವು ಟೇಸ್ಟ್ ನೋಡ್ಕೊಂಬಿಟ್ಟು ಬೇಕಿದ್ರೆ ಮತ್ತೆ ಆ್ಯಡ್ ಮಾಡ್ಕೋಬೋದು. ನೋಡಿ, ಇದೆಲ್ಲ ಚೆನ್ನಾಗಿ ಬಾಯ್ಲ್ ಆಗಬೇಕು. ನೋಡಿ, ಸೂಪು ಇಷ್ಟು ನೀರಿಗಿರಬೇಕು. ನಿಮ್ಗೆ ಇನ್ನೂ ಸ್ವಲ್ಪ ನೀರಿಗೆ ಬೇಕು ಅಂದರೆ ಇನ್ನೂ ಸ್ವಲ್ಪ ನೀರು ಹಾಕ್ಕೊಂಬಿಟ್ಟು ಮಾಡ್ಬೋದು. ಈ ಬೋಂಡಾ ಸೂಪಿಗೆ ಸೂಪ್ ಸ್ವಲ್ಪ ಜಾಸ್ತಿ ಹೋಗುತ್ತೆ, ಹಾಗಾಗಿ ಸ್ವಲ್ಪ ಜಾಸ್ತಿನೇ ಮಾಡ್ಕೋಬೇಕು. ನೋಡಿ, ಈ ಸ್ಟೇಜಲ್ಲಿ ಸ್ವಲ್ಪ ಟೇಸ್ಟ್ ನೋಡ್ಕೊಂಬಿಟ್ಟು ಇನ್ನು ಸ್ವಲ್ಪ ಉಪ್ಪು ಬೇಕಾದರೆ ಹಾಕ್ಕೊಳ್ಳಿ. ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಉದುರಿಸ್ಕೊತೀನಿ. ಇದೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಕ್ಲೋಸ್ ಮಾಡಿ ಪಕ್ಕಕ್ಕೆ ಇಟ್ಕೊತೀನಿ. ನೋಡಿ, ಸೂಪ್ ಎಷ್ಟು ಫಾಸ್ಟಾಗಿ ರೆಡಿ ಆಗೋಯ್ತಲ್ವಾ. ಸೂಪ್ ರೆಡಿ ಆಗೋಯ್ತಲ್ವಾ. ಈಗ ಬೋಂಡಾಗೆ ಏನೆಲ್ಲ ಹಾಕಬೇಕು ಅಂತ ತೋರಿಸ್ತೀನಿ, ಬನ್ನಿ. ನೋಡಿ, ನಾವು ಆವಾಗಲೇ ಮಿಕ್ಸಿಗೆ ಹಾಕ್ಕೊಂಡಿರೋ ಹಿಟ್ಟು ತೊಗೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಹಸಿಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಸಿ ಕೊಬ್ಬರಿನ ಈ ಥರ ಚಿಕ್ಕ ಚಿಕ್ಕದಾಗಿ ಪೀಸಸ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಸೋಡಾ ತೊಗೊಂಡಿದ್ದೀನಿ, ಅಡುಗೆ ಸೋಡಾ ಅಂತಾರಲ್ವ ಅದು. ನೋಡಿ, ಈ ಥರ ಇವಾಗೆ ಹಿಟ್ಟೆಲ್ಲ ಎಷ್ಟು ಚೆನ್ನಾಗಿ ಅಳ್ಕೊಂಡಿದೆ. ಇದಕ್ಕೆ ಇವಾಗೆ ನಾವು ತೊಗೊಂಡಿರೋ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊಳ್ಳೋಣ. ಹಸಿ ಕೊಬ್ಬರಿ, ಹಸಿ ಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಉಪ್ಪು, ಇದೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಇವೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಹಿಟ್ಟು ಎಷ್ಟು ಸಾಫ್ಟಾಗಿ ಎಷ್ಟು ಫ್ಲಫಿಯಾಗಿ ಬಂದಿದೆ ಅಲ್ವಾ. ನಾವು ಸ್ವಲ್ಪ ಹೊತ್ತು ನೆನೆಸ್ಕೊಂಡಿರೋದಕ್ಕೆ ಈ ಥರ ಚೆನ್ನಾಗಿ ಬಂದಿರುತ್ತೆ. ಇದೆಲ್ಲ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದರಲ್ಲಿ ನಾನು ಸ್ವಲ್ಪ ಹಿಟ್ಟಿನ ಸೈಡಲ್ಲಿ ತೆಗೆದು ಇಟ್ಕೊತೀನಿ. ಎಲ್ಲ ಹಿಟ್ಟಿಗೆ ಒಂದೇ ಸರಿ ಸೋಡಾ ಕಲಸ್ಕೊಂಡ್ರೆ ಹಿಟ್ಟು ಬೇಗ ನೀರಿಗಾಗೋಗುತ್ತೆ, ಹಾಗೆ ಸಾಫ್ಟ್ನೆಸ್ಸು ಕಮ್ಮಿ ಆಗೋಗುತ್ತೆ. ಹಾಗಾಗಿ ಸ್ವಲ್ಪ ಸ್ವಲ್ಪ ತೊಗೊಂಬಿಟ್ಟು ಸೋಡಾ ಹಾಕ್ಕೋಬೇಕು. ನೋಡಿ, ಇಷ್ಟು ತೊಗೊಂಡಿದ್ದೀನಿ. ಇದಕ್ಕೆ ಒಂದು 2-3 ಚಿಟಿಕೆ ಅಷ್ಟು ಸೋಡಾ ಹಾಕ್ಕೊತೀನಿ. ಅಷ್ಟು ಹಿಟ್ಟಿಗೆ ಸೋಡಾ ಹಾಕ್ಕೊಂಬಿಟ್ರೆ ನೊರೆ ಎಲ್ಲ ಹೋಗ್ಬಿಡುತ್ತೆ. ನೋಡಿ, ಫಸ್ಟಲ್ಲಿ ನಾವು ಕಲ್ಸ್ಕೊಂಡ್ವಲ್ವ, ಆ ಥರ ಮತ್ತೊಂದು ಸರಿ ಕಲ್ಸ್ಕೊಂಡ್ಬಿಟ್ಟು ಬೋಂಡಾ ಹಾಕ್ಕೊಳ್ಳೋದು. ನೋಡಿ, ಬೋಂಡಾ ಹೇಗೆ ಹಾಕ್ಕೋಬೇಕು ಅಂತ ತೋರಿಸ್ತೀನಿ. ಸ್ವಲ್ಪ ಈ ಥರ ಕೈ ಹಸಿ ಮಾಡ್ಕೊಂಬಿಟ್ಟು ಸ್ವಲ್ಪ ಸ್ವಲ್ಪ ಉಂಡೆ ತೊಗೋಬೇಕು. ಈ ಥರ ಕೈ ಹಸಿ ಮಾಡ್ಕೊಳ್ಳೋದ್ರಿಂದ ಈ ಥರ ಕೈ ಅಂಟ್ಕೊಳ್ಳಾರ್ದಂಗೆ ಈಸಿಯಾಗಿ ಬರುತ್ತೆ. ನೋಡಿ, ಸ್ವಲ್ಪನೂ ಕೈಗೆ ಅಂಟ್ಕೊಳ್ಳಲ್ಲ. ಈ ಥರ ತೊಗೊಂಡು ಈಗ ಒಂದೊಂದಾಗಿ ಕಾದಿರೋ ಎಣ್ಣೆ ಒಳಗೆ ಹಾಕ್ಕೋಬೇಕು. ಪ್ರತಿ ಬೋಂಡಾಗೂ ಕೈ ಹಸಿ ಮಾಡಿಕೊಂಡು ಹಾಕ್ಕೊಂಡ್ರೆ ಈಸಿಯಾಗಿ ಬೋಂಡಾ ಹಾಕಲಿಕ್ಕೆ ಬರುತ್ತೆ. ನೆನ್ಪಿಟ್ಕೊಳ್ಳಿ, ಬೋಂಡಾ ಹಾಕಬೇಕಾದ್ರೆ ಸ್ವಲ್ಪ ಎಣ್ಣೆ ಜಾಸ್ತಿ ತೊಗೋಬೇಕು. ಈ ಥರ ರೌಂಡಾಗಿರೋ ಐಟಮ್ಸ್ ಏನು ಮಾಡಿದ್ರೂ, ಜಾಮೂನ್ ಥರ ಈ ಥರ ಯಾವುದಾದ್ರೂ ರೌಂಡಾಗಿ ಮಾಡೋ ಐಟಮ್ಸಿಗೆ ಸ್ವಲ್ಪ ಎಣ್ಣೆ ಜಾಸ್ತಿ ತೊಗೊಂಡ್ರೆ ಕಂಪ್ಲೀಟಾಗಿ ಸೇಮ್ ಕಲರ್ ಬರುತ್ತೆ. ಸ್ವಲ್ಪ ಈ ಥರ ತಿರುಗಿಸ್ಕೊತ ಮಾಡ್ಕೋಬೇಕು. ಮೀಡಿಯಂ ಫ್ಲೇಮಲ್ಲಿ ಅಥವಾ ಲೋ ಫ್ಲೇಮಲ್ಲಿ ಟರ್ನ್ ಮಾಡ್ಕೊತ ಮಾಡ್ಕೊಳ್ಳಿ. ಆಗ ಒಳಗವರೆಗೂ ಚೆನ್ನಾಗಿ ಬೇಯುತ್ತೆ. ನೋಡಿ, ಈ ಥರ ಟರ್ನ್ ಮಾಡ್ಕೊತ ಫ್ರೈ ಮಾಡ್ಕೋಬೇಕು. ಎಲ್ಲದನ್ನು ನೋಡಿ, ಈ ಥರ ಗೋಲ್ಡನ್ ಕಲರ್ ಬರೋವರೆಗೂ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ನೋಡಿ. ಎಷ್ಟು ಈಸಿ ಅಲ್ವಾ ಬೋಂಡಾ ಸೂಪ್ ರೆಡಿ ಮಾಡೋದು. ಈಗ ಬಿಸಿ ಬಿಸಿಯಾಗಿ ಬೋಂಡಾ ಸೂಪ್ ಸರ್ವ್ ಮಾಡ್ಕೊಂಬಿಡೋದು ಅಷ್ಟೇ. ಈ ಥರ ಬಿಸಿ ಬಿಸಿ ಬೋಂಡಾ ಸೂಪ್ ಮಾಡ್ಕೊಂಡು ತಿಂತಾ ಇದ್ದರೆ ಹಾ, ಬಾಯಿಗೂ ಖುಷಿ, ಹೊಟ್ಟೆಗೂ ಖುಷಿ, ಹಾಗೆ ಮನಸ್ಸಿಗೂ ಖುಷಿ ಅಲ್ವಾ. ಫ್ರೆಂಡ್ಸ್, ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತಷ್ಟು ಒಳ್ಳೆ ರೆಸಿಪಿಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು.